ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್, ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇದು ಡೇ 3 ಸಿಡಿ ವ್ಲಾಗು. ಇದರಲ್ಲಿ ಸಿಡಿಯಲ್ಲಿ ಇದ್ಕೊಂಡು ಡೇ 3 ಏನೆಲ್ಲ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ನಾವು ಹೋಗ್ತಿರುವಂತ ಪ್ಲೇಸ್ ಬಂದು ಇವತ್ತು ಔರಂಗಾಬಾದ್. ಈ ಔರಂಗಾಬಾದ್ ಪ್ಲಾನ್ಗೆ ಬಂದು 450 ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಮಾರ್ನಿಂಗ್ 7 ಗಂಟೆಗೆ ಎದ್ಬಿಟ್ಟು ನೀವು ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಸಾಕು, ತುಂಬಾ ಜನ ಹೋಗ್ತಿರ್ತಾರೆ. ಆರಾಮಾಗಿ ನೀವು ಯಾವ್ದಾದ್ರು ಒಂದು ವ್ಯಾನ್ ಅಲ್ಲಿ ಹತ್ಕೊಂಡು ಹೋಗ್ಬೋದು. ಇದರಲ್ಲಿ ನಿಮ್ಗೆ 4 ಪ್ಲೇಸಸ್ನ ಕವರ್ ಮಾಡ್ತಾರೆ. ಒಂದು ಬಂದು ಯಲ್ಲೋರ ಕೇವ್ಸ್, ಎರಡನೇದು ಬಂದು ಗಿರಿನೇಶ್ವರ್ ಜ್ಯೋತಿರ್ಲಿಂಗ್ ಟೆಂಪಲ್, ಮೂರನೇದು ಬಂದು ಭದ್ರ ಮಾರುತಿ ಟೆಂಪಲ್ ಅಂತ, ನಾಲ್ಕನೇದು ಬಂದು BBQ ಮಸೀದ್ ಅಂತ. ಟೈಮ್ ಇದ್ರೆ ಎಲ್ಲಾನು ತೋರಿಸ್ತಾರೆ, ಇಲ್ಲಾಂದ್ರೆ ಯಾವ್ದಾದ್ರು ಸ್ಕಿಪ್ ಮಾಡ್ತಾರೆ. ಶಿರಡಿಯಿಂದ ಔರಂಗಾಬಾದ್ಗೆ 180 ಕಿಲೋಮೀಟರ್ಸ್ ಆಗುತ್ತೆ. ಒಂದು 3-4.5 ಅವರ್ಸ್ ಜರ್ನಿ ಇರುತ್ತೆ. ಔರಂಗಾಬಾದ್ ಇಂದ ಯಲ್ಲೋರ ಕೇವ್ಸ್ಗೆ ನಿಮ್ಗೆ 25 ಕಿಲೋಮೀಟರ್ಸ್ ಆಗುತ್ತೆ. ಒಂದು 1 ಅವರ್ ಜರ್ನಿ ಇರುತ್ತೆ. ಅಲ್ಲೇ ನಿಮ್ಗೆ ಗಿರಿನೇಶ್ವರ ದೇವಸ್ಥಾನನೂ ಇದೆ, ಮತ್ತೆ ಭದ್ರ ಮಾರುತಿನೂ. 3 ಪಕ್ಕದಲ್ಲಿ ಇರೋದ್ರಿಂದ ನಿಮ್ಗೆ 3 ಕಂಪಲ್ಸರಿ ನೋಡ್ಕೊ ಬರ್ಬೋದು. ಈಗ ನಾವು ಯಲ್ಲೋರ ಕೇವ್ಸ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ನಾವು ಹೋಗಿರೋದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ನೀವು ನೋಡ್ಬೋದು ಕ್ಯೂ ಎಷ್ಟು ಜನ ಇದಾರೆ ಅಂತ. ಇಲ್ಲಿ ಒಬ್ಬರಿಗೆ 40 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಆ ಟಿಕೆಟ್ಸ್ ನ ನೀವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ, ಯಾಕಂದ್ರೆ ಹೋಗ್ಬೇಕಾದ್ರೇನು ನೀವು ತೋರಿಸ್ಬೇಕು, ಮತ್ತೆ ಬರ್ಬೇಕಾದ್ರೇನು ಟಿಕೆಟ್ ನ ತೋರಿಸಿದ್ರೆ ಮಾತ್ರನೇ ಈಚೆ ಬಿಡ್ತಾರೆ. ಇಲ್ಲಾಂದ್ರೆ 100 ರೂಪಾಯಿ ಫೈನ್ ಕಟ್ಬಿಟ್ಟು ನೀವು ವಾಪಸ್ ಈಚೆ ಬರ್ಬೇಕಾಗುತ್ತೆ. ಅದರಿಂದ ಖಂಡಿತ ಆ ಟಿಕೆಟ್ಸ್ ನ ಮಾತ್ರ ಜೋಪಾನವಾಗಿ ಇಟ್ಕೊಳ್ಳಿ. ಎಂಟ್ರೆನ್ಸ್ ಇಂದ ನಿಮ್ಗೆ ಮೊದಲನೇದಾಗಿ ಕಾಣುವಂತ ಒಂದು ಕೇವ್ ಬಂದು ಕೇವ್ ನಂಬರ್ 16. ಇದರಲ್ಲೇ ಕೈಲಾಸ ಟೆಂಪಲ್ ಇದೆ. ಇದೇ ಈ ಎಲ್ಲರ ಕೇವ್ಸ್ಗೆ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಈ ಗುಹೆ ಬಗ್ಗೆ ಫುಲ್ ಅಂಡ್ ಫುಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಮತ್ತೆ ಈ 34 ಕೇವ್ಸ್ ಎಲ್ಲೆಲ್ಲ ಇದಾವೆ, ಅದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಈ ಮ್ಯಾಪ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ನೀವು ಪ್ರಾಪರ್ ಆಗಿ ಹೋಗಿ ಬರ್ಬೋದು. ಈಗ ನಾವು ಕೈಲಾಸ್ ಟೆಂಪಲ್ ಒಳಗಡೆ ಎಂಟರ್ ಆಗ್ತಿದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ತಿರೋದು ಬಂದು ಗಜಲಕ್ಷ್ಮಿ ವಿಗ್ರಹ. ಆನೆಗಳು ಮೇಲಿಂದ ಅಭಿಷೇಕ ಮಾಡೋ ತರ ವಿಗ್ರಹನ ಕೆತ್ತಿದ್ದಾರೆ. ಈ ದೇವಸ್ಥಾನ ಬಂದು ಇಂಡಿಯಾಲಿರೋ ಎಲ್ರಿಗೂ ನೆನಪಿರುತ್ತೆ, ಯಾಕಂದ್ರೆ ಇವಾಗ ಬಂದಿರೋ ಹೊಸ 20 ರೂಪಾಯಿ ನೋಟಲ್ಲಿ ಈ ದೇವಸ್ಥಾನನ ಪ್ರಿಂಟ್ ಮಾಡಿರ್ತಾರೆ. ನೀವು ನೋಡ್ಬೋದು, ನಾನು ಬೇಕಾದ್ರೆ ಸೈಡ್ ಅಲ್ಲಿ ಹಾಕ್ತೀನಿ ನೋಡಿ. ಈಗ ಈ ದೇವಸ್ಥಾನದ ಬಗ್ಗೆ ಇರೋ ಹಿಸ್ಟ್ರಿನ ನೋಡ್ಕೊ ಬರೋಣ. ಇದು 16ನೇ ಕೇವ್ ಅಲ್ಲಿರೋ ಒಂದು ದೇವಸ್ಥಾನ. ಈ ದೇವಸ್ಥಾನ ಬಂದು ಕೈಲಾಸ್ ಟೆಂಪಲ್ ಅಂತ ಹೇಳ್ತಾರೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಮೋನೋಲಿಥಿಕ್ ಟೆಂಪಲ್ ಅಂತಾನು ಹೇಳ್ತಾರೆ. ಹಂಗಂದ್ರೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಅತಿ ದೊಡ್ಡ ದೇವಸ್ಥಾನ ಅಂದ್ರೆ ಇದೆ, ಅದು ವರ್ಲ್ಡ್ ಅಲ್ಲೇ ಇದೆ ಅಂತಾನು ಹೇಳ್ತಾರೆ. ಇದು ಈಶ್ವರನಿಗೋಸ್ಕರನೇ ಡೆಡಿಕೇಟ್ ಮಾಡಿರುವಂತ ಒಂದು ದೇವಸ್ಥಾನ. ಇದನ್ನ ಕೆತ್ತನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ ಯಾವಾಗಂದ್ರೆ 7ನೇ ಶತಮಾನದಲ್ಲಿ, ಕಂಪ್ಲೀಟ್ ಮಾಡಿದ ಯಾವಾಗ ಗೊತ್ತಾ 9ನೇ ಶತಮಾನದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸುಮಾರು 200 ವರ್ಷಗಳು ತಗೊಂಡು ಇದನ್ನ ಕೆತ್ತಿ ಕಂಪ್ಲೀಟ್ ಮಾಡಿದ್ದಾರೆ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ ಎಷ್ಟು ಕಷ್ಟ ಆಗಿರುತ್ತಂತ. ದೇವಸ್ಥಾನದ ಸುತ್ತ ಆನೆಗಳನ್ನು ಕೆತ್ತನೆ ಮಾಡಿದ್ದಾರೆ. ನೋಡಕ್ಕಂತೂ 2 ಕಣ್ಣುಗಳು ಸಾಲ್ತಾ ಇಲ್ಲ, ಅಷ್ಟೊಂದು ಸಖತ್ತಾಗಿದೆ. ನೀವೇ ನೋಡಿ ಯಾವ ಥರ ಇದೆ ಅಂತ. ಆವಾಗ್ಲೇ ನಾನು ಹೇಳಿದ್ನಲ್ಲ, ಈ ದೇವಸ್ಥಾನ ಕಟ್ಟಕ್ಕೆ 200 ವರ್ಷಗಳಾಯ್ತು ಅಂತ. ಆ 200 ವರ್ಷ ಗ್ಯಾಪ್ ಅಲ್ಲಿ ಬಂದು 10 ರಾಜರು ಬಂದು ಹೋಗಿದ್ರಂತೆ. ಹಾಗಾದ್ರೆ 10 ರಾಜರು ಬಂದು ದೇಶನ ಆಳ್ಬಿಟ್ಟು ಹೋಗಿದ್ದಾರೆ. ಎಷ್ಟು ಟೈಮ್ ತಗೊಂಡು ಎಷ್ಟು ಕಷ್ಟ ಬಿದ್ದು ಕೆತ್ತನೆ ಮಾಡಿದಾರಂತ ನಿಮ್ಗೆ ಈಗಲೇ ಗೊತ್ತಾಗಿರುತ್ತೆ. ಈಗ ಈ ದೇವಸ್ಥಾನದ ಒಳಗಡೆ ಹೋಗಿ ಶಿವನ ದರ್ಶನ ಮಾಡ್ಕೊ ಬರೋಣ. ನಾವು ಹೋಗಿದ್ದು ವೀಕೆಂಡ್ ಅನ್ನೋದ್ರಿಂದ ತುಂಬಾ ಅಂದ್ರೆ ತುಂಬಾ ಜನ ಇತ್ತು, ಕಾಲಿಡಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ರು. ಅದೂ ಲಾಂಗ್ ವೀಕೆಂಡ್ ಆಗಿತ್ತು, ಅದೇ ನಾವು ಮಾಡಿದ ತಪ್ಪು. ನೋಡಿದ್ರಲ್ಲ ಎಷ್ಟು ಜನ ಇದಾರಂತ, ಅದರಿಂದ ವೀಕೆಂಡ್ಸ್ ಮಾತ್ರ ಬರಕ್ ಹೋಗ್ಬೇಡಿ, ವೀಕ್ ಡೇಸ್ ಅಲ್ಲೇ ಟ್ರೈ ಮಾಡಿ. ಈ ದೇವಸ್ಥಾನದಲ್ಲಿ ಮೇಲೆ ಸೀಲಿಂಗ್ಸ್ ಇದಾವಲ್ಲ, ಅದರಲ್ಲೂ ಪೇಂಟಿಂಗ್ಸ್ ಮಾಡಿಟ್ಟಿದ್ರು. ಅವೆಲ್ಲಾನು 1200 ವರ್ಷಗಳಕ್ಕೂ ಹೆಚ್ಚು ಇತಿಹಾಸ ಇರೋಂಥವು. ಬಟ್ ಈಗ ಅಷ್ಟೊಂದು ನಿಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ, ಯಾಕಂದ್ರೆ ಮೊಹಲಾಯರ್ ಇದ್ರಲ್ಲ, ಅವ್ರು ಬಂದು ಇಲ್ಲಿ ಇರ್ಥ ಮಾಡಬೇಕಾದ್ರೆ ಆಲ್ಮೋಸ್ಟ್ ಅವೆಲ್ಲ ಬಂಗಾರ ಅಂತ ಅಂದ್ಕೊಂಡು ಪೇಂಟಿಂಗ್ಸ್ನೆಲ್ಲ ಹಾಳು ಮಾಡಿದ್ದಾರೆ. ಅದಾದಮೇಲೆ ದೇವಸ್ಥಾನದ ಈಚೆನೂ ನೀವು ನೋಡ್ಬೋದು, ಎಲ್ಲ ಆನೆಗಳಲ್ಲೂ ತೊಂಡ್ಲ ಇರುತ್ತಲ್ಲ ಅದನ್ನೆಲ್ಲನೂ ಮುರಿದಾಕಿದ್ದಾರೆ. ತುಂಬಾ ಅಂದ್ರೆ ತುಂಬಾ ನಾಶ ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಿಂದಾನೇ ಇವಾಗ ಒಂದು ಮಾನ್ಯುಮೆಂಟ್ ಆಗಿ ಉಳ್ಕೊಬಿಟ್ಟಿದೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಆದ ಕೂಡಲೇ ನೀವು 2 ಆನೆಗಳು ಮತ್ತೆ ಗಂಭೀರವಾದ 2 ಕಂಬಗಳನ್ನ ನೋಡ್ಬೋದು. ಅವು ನೋಡಕ್ಕಂತೂ ತುಂಬಾನೇ ದೊಡ್ಡದಾಗಿ ಸಖತ್ತಾಗಿರ್ತವೆ. ಬಟ್ ಈಗ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಟ್ ಆ ಕಂಬಗಳು ಯಾವುದೇ ಸಪೋರ್ಟ್ ಇಲ್ದಿರಾ ಹಂಗೆ ನಿಂತ್ಕೊಂಡಿರುತ್ತೆ. ಈ ಏರಿಯಾದಲ್ಲಿರೋ ಬೆಟ್ಟಗಳು ಪೂರ್ತಿ ಕರಿ ಕಲರ್ ಅಲ್ಲಿ ಇರ್ತವೆ, ಅದನ್ನ ಕಪ್ಪು ಬಂಡೆಗಳು ಇಲ್ಲ ಕರಿ ಕಲ್ಲು ಅಂತ ಹೇಳ್ತಾರೆ. ಕರಿ ಕಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ, ದೇವಸ್ಥಾನದ ಒಳಗಡೆ ನೀವು ಬಿಸಿಲು ಕಾಲದಲ್ಲಿ ಹೋಗ್ತಿದ್ದೀರಾ ಅಂದ್ರೆ
ಒಳಗಡೆ ಹೋದ್ರೆ ತಣ್ಣಕ್ಕಿರುತ್ತೆ. ಅದೇ ನೀವು ಮಳೆಗಾಲ ಇಲ್ಲಾಂದ್ರೆ ಚಳಿಗಾಲದಲ್ಲಿ ಒಳಗಡೆ ಹೋಗ್ತಿದ್ದೀರಾ ಅಂದ್ರೆ ನಿಮ್ಗೆ ಬೆಚ್ಚಕ್ಕಿರುತ್ತೆ, ಒಂಥರ ಆಪೋಸಿಟ್ ಆಗಿ ಅದು ರಿಯಾಕ್ಟ್ ಆಗಿ ನಿಮ್ಮನ್ನ ವಾರ್ಮ್ ಆಗಿ ಇಟ್ಕೊಳ್ಳುತ್ತೆ. ಈಗ ಈ ದೇವಸ್ಥಾನದ ಏರಿಯಲ್ ವ್ಯೂ ಹೋಗಿ ಯಾವ ತರ ಈ ದೇವಸ್ಥಾನನ ಕೆತ್ತನೆ ಮಾಡಿದ್ರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನೀವು ನೋಡ್ತಿದ್ದೀರಲ್ಲ ಇದೇ ದೇವಸ್ಥಾನದ ಏರಿಯಲ್ ವ್ಯೂ. ನೀವು ಇಲ್ಲಿಗೆ ಯಾವ ತರ ಬರ್ಬೋದಂದ್ರೆ ದೇವಸ್ಥಾನದಿಂದ ಸೈಡ್ ಅಲ್ಲಿ ಬಂದ್ರೆ ಒಂದು ದಾರಿ ಹೋಗುತ್ತೆ, ಅಲ್ಲಿ ಹತ್ಕೊಂಡ್ ಮೇಲೆ ಬಂದ್ರೆ ಇಲ್ಲಿಂದ ನೀವು ದೇವಸ್ಥಾನ ಯಾವ ತರ ಕಾಣುತ್ತೆ ಅಂತ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿರುತ್ತೆ, ಇದೊಂಥರ ಅದ್ಭುತವಾದ ವಿಚಾರ ಅಂತ ಹೇಳ್ಬೋದು. ಈ ದೇವಸ್ಥಾನನ ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಇವಾಗ ನೀವು ನೋಡ್ತಿದ್ದೀರಲ್ಲ ಅದು ಗರ್ಭಗುಡಿ, ಅದಾದ್ಮೇಲೆ ಇರೋದು ಸಭಾ ಮಂಟಪ, ಅದಕ್ಕೆ ಮುಂಚೆ ಇರೋದು ಬಂದು ನಿಮ್ಗೆ ನಂದಿ ಮಂಟಪ, ಲಾಸ್ಟ್ ಅಲ್ಲಿ ಇದೆಯಲ್ಲ ಮುಂದೆ ಅದು ಗ್ಯಾಲರಿ ಅಂತ ಹೇಳ್ತಾರೆ. ಯಾವ ತರ ಇದೆ ಅಂತ ನೀವೇ ನೋಡಿ. ಈ ದೇವಸ್ಥಾನದ ತುಂಬಾನೇ ಅದ್ಭುತವಾದ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿರೋ 34 ಕೇವ್ಸ್ ಇದಾವಲ್ಲ ಅದನ್ನೆಲ್ಲದನ್ನು ಮುಂದೆಯಿಂದ ಹಿಂದಕ್ಕೆ ಕೆತ್ಕೊಂಡು ಹೋಗಿದ್ದಾರೆ. ಬಟ್ ಇದು ಒಂದೇ ಒಂದು ದೇವಸ್ಥಾನದ ಮಾತ್ರನೇ, ಮೇಲೆಯಿಂದ ಕೆಳಗಡೆ ತನಕನೂ ಕೆತ್ಕೊಂಡು ಬಂದಿದ್ದಾರೆ. ಯಾವುದೇ ತರವಾದ ಟೆಕ್ನಾಲಜಿ ಇಲ್ಲದೆ ಇರುವಂತ 7ನೇ ಶತಮಾನದಲ್ಲಿ ಈ ತರ ಒಂದು ಮೇಲಿಂದ ಕೆಳಗಡೆ ಕೆತ್ತಿರುವಂತ ದೇವಸ್ಥಾನ ಬಂದು ನೋಡಕ್ಕೆ ಇಂಡಿಯಾದಲ್ಲಿ ಮಾತ್ರನೇ ಸಿಗುತ್ತೆ. ಅದೇ ಕೈಲಾಸ್ ಟೆಂಪಲ್, ನೀವು ಬಂದು ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ಎಷ್ಟು ಅದ್ಭುತ ಅಂತ. ಇದು ಇಷ್ಟೊತ್ತು ನಾವು ತಿಳ್ಕೊಂಡಂತ ಮಾಹಿತಿ ಬಂದು ಕೈಲಾಶ್ ಟೆಂಪಲ್, ಅದು ಕೇವ್ ನಂಬರ್ 16 ಅಲ್ಲಿ ಇದೆ. ಈಗ ಇದನ್ನ ಬಿಟ್ಟು ಇನ್ನ 33 ಕೇವ್ಸ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮತ್ತೆ ಅವು ಯಾವ ತರ ಇದಾವೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ಟೋಟಲ್ ಎಲ್ಲೋರ ಕೇವ್ಸ್ ಇದೆಯಲ್ಲ ಅದರ ಡಿಸ್ಟೆನ್ಸ್ ಬಂದು 3 ಕಿಲೋಮೀಟರ್ ಇರುತ್ತೆ, ಅದರಲ್ಲಿ 34 ಕೇವ್ಸ್ ಇದಾವೆ. ಅದನ್ನ 3 ಡಿವೈಡ್ ಮಾಡಿದ್ದಾರೆ, 1 ರಿಂದ 12 ತನಕ ಬುದ್ಧಿಸಮ್ ಕೇವ್ಸ್ ಇರುತ್ತೆ, 13ರಿಂದ 29 ಇದೆಯಲ್ಲ ಅದ್ರ ತನಕ ಹಿಂದೂಯಿಸಮ್ ಕೇವ್ಸ್ ಇದೆ, ಅದಾದ್ಮೇಲೆ 30ರಿಂದ 34 ಇದಾವಲ್ಲ ಅದು ಜೈನಿಸಮ್. ಇವೆಲ್ಲನೂ 3 ರಿಲಿಜಿಯನ್ಸ್ ನ ಪಾಯಿಂಟ್ ಮಾಡ್ತವೆ, ಹಂಗಂದ್ರೆ 3 ಧರ್ಮಗಳಕ್ಕೂ ಸಂಬಂಧಪಟ್ಟ ದೇವಸ್ಥಾನಗಳು ಇಲ್ಲಿ ನೀವು ನೋಡ್ಬೋದು ಅಂತ ಅರ್ಥ. ಇವೆಲ್ಲನೂ ಸಹ್ಯಾದ್ರಿ ಬೆಟ್ಟ ಇದೆಯಲ್ಲ ಅದನ್ನೇ ಕೊರೆದು ಮಾಡಿರೋಂಥ ಕೇವ್ಸ್. ಈ ಕೇವ್ಸ್ ನ ಎಲ್ಲದನ್ನು ಕಂಪ್ಲೀಟ್ ಮಾಡೋಕ್ಕೆ 600 ವರ್ಷಗಳು ತಗೊಂಡಿದ್ದಾರೆ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ ಎಷ್ಟು ಕಷ್ಟ ಇರುತ್ತೆ ಅಂತ. 600 ವರ್ಷಗಳಂದ್ರೆ ಸುಮ್ಮನೆ ಅಲ್ಲ, 6 ಸೆಂಚುರೀಸ್. ಇಲ್ಲಿರೋ 1 ಕೇವ್ ಅನ್ನು 1 ಯೂಸ್ ಮಾಡಿದ್ದಾರೆ. ಎಕ್ಸಾಂಪಲ್ಗೆ ಕೇವ್ 1 ಅನ್ನು ಬಂದು ಮೆಡಿಟೇಷನ್ಗೋಸ್ಕರ ಯೂಸ್ ಮಾಡಿದ್ದಾರೆ, ಕೇವ್ 2 ಬಂದು ಕಾನ್ಫರೆನ್ಸ್ ಹಾಲ್ ಆಗಿ ಯೂಸ್ ಮಾಡಿದ್ದಾರೆ ಮೀಟಿಂಗ್ ಮಾಡೋಕ್ಕೋಸ್ಕರ, ಅದಾದ್ಮೇಲೆ 5ನೇ ಕೇವ್ ಇದೆಯಲ್ಲ ಅದನ್ನ ಬಂದು ಡೈನಿಂಗ್ ಹಾಲ್ ಆಗಿ ಯೂಸ್ ಮಾಡಿದ್ದಾರೆ. ಈ ತರ 1 ಯೂಸ್ ಮಾಡಿದ್ದಾರೆ. 10ನೇ ಕೇವ್ ನ ಬಂದು ಪ್ರೇಯರ್ ಹಾಲ್ ಆಗಿ ಯೂಸ್ ಮಾಡಿದ್ದಾರೆ. ಎಲ್ಲದಕ್ಕೂ ಒಂದೊಂದು ಅರ್ಥ ಇಟ್ಕೊಂಡು ಪ್ರಾಪರ್ ಆಗಿ ಒಂದು ಪ್ಲಾನ್ ಇಟ್ಕೊಂಡು ಕಟ್ಟಿರುವಂತ ಕೇವ್ಸ್ ಇವೆಲ್ಲಾನು. ಬಟ್ ಎಲ್ಲದನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ನಾನು ಎಪಿಸೋಡ್ಸ್ ಆಗಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಅದರಿಂದ ಆದಷ್ಟು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೀವು ಯಾರಾದ್ರೂ ಆಲ್ರೆಡಿ ವಿಸಿಟ್ ಮಾಡಿದ್ರಂದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ಹೇಳಿ ಯಾವ ತರ ಇತ್ತು ಅಂತ. ಆಮೇಲೆ ಅಲ್ಲಿಂದ ಈಚೆ ಬಂದು ನಾವು ನೆಕ್ಸ್ಟ್ ಹೋಗಿದ್ದು ದೇವಸ್ಥಾನ ಬಂದು ಗಿರಿನೇಶ್ವರ ದೇವಸ್ಥಾನ. ಇದು 12ನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ, ತುಂಬಾನೇ ಪವರ್ಫುಲ್ ಆದ ದೇವಸ್ಥಾನ ಇದು. ಎಲ್ಲೋರ ಕೇವ್ಸ್ ಇಂದ ಒಂದು 1.5 ಕಿಲೋಮೀಟರ್ ಮಾತ್ರನೇ ಆಗುತ್ತೆ, ನೀವು ನಡ್ಕೊಂಡೆ ಆರಾಮಾಗಿ ಇಲ್ಲಿಗೆ ಹೋಗ್ಬೋದು. ನೀವು ಯಾರಾದ್ರೂ ಎಲ್ಲೋರ ಕೇವ್ಸ್ಗೆ ಹೋಗ್ತಿದ್ರಿ ಅಂದ್ರೆ ಖಂಡಿತ ಈ ಜ್ಯೋತಿರ್ಲಿಂಗ ಟೆಂಪಲ್ನು ಪ್ಲಾನ್ ಮಾಡ್ಕೊಳ್ಳಿ. ಇಷ್ಟೇ ಗೈಸ್ ಈ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂತ ಇನ್ಫಾರ್ಮೇಶನ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮರೀದೇ ಶೇರ್ ಮಾಡಿ. ನೀವ್ಯಾರಾದ್ರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರಿ ಅಂದ್ರೆ ಖಂಡಿತ ಫಾಲೋ ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಗೈಸ್.